ಕಮ್ಮಿ, ಆದ್ರೆ ಹೊಡೆಯೋದು ಬಡಿಯೋದು ಏನೋ ಎತ್ತ ಅನ್ನೋದು ಜಾಸ್ತಿ. ಕಂಗ್ರ್ಯಾಚುಲೇಷನ್ಸ್, ನಿಮ್ಮ ಸಿನಿಮಾ ರಿಲೀಸ್ ಆಗಿದೆ ಇವತ್ತು. ನಿಮ್ಮ ಪಾತ್ರ ಮತ್ತೆ ನಿಮ್ಮ ಬಗ್ಗೆ ಒಂದು ಕಿರು ಪರಿಚಯ ಸಿನಿಮಾ ಬಗ್ಗೆ ಹಾಗೆ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ದಿವ್ಯಶ್ರೀ. ಬಹುಶಃ ಕಾಮಿಡಿ ಕಿಲಾಡಿ ದಿವ್ಯಶ್ರೀ ಅಂದರೆ ಸ್ವಲ್ಪ ನಿಮಗೆ ಬೇಗ ಗೊತ್ತಾಗುತ್ತೆ ಅಂತ ನಾನು ನಂಬಿದ್ದೀನಿ. ಸೊ ಸಿನಿಮಾ ಬಗ್ಗೆ ಹೇಳೋದಾದರೆ, ಇದು ನಾಲ್ಕು ಜನ ಹುಡುಗಿಯರು ಬೇರೆ ಬೇರೆ ಶೇಡ್, ಬೇರೆ ಬೇರೆ ಕ್ಯಾರೆಕ್ಟರ್, ಬೇರೆ ಬೇರೆ ಲುಕ್ ಇರುವಂಥ ಒಂದು ಸಿನಿಮಾ ಇದಾಗಿದೆ. ಅದರಲ್ಲಿ ನಂದು ಕೂಡ ಒಂದು ಪಾತ್ರ. ಮೀಟ್ರು ಮಂಜುಳಾ ಅಂದರೆ ಕಂಪ್ಲೀಟ್ ಟಾಮ್ ಬಾಯ್ ಶೇಡಲ್ಲಿ ಕಾಣಿಸ್ಕೊಂಡಿದ್ದೀನಿ. ಮಾತು ಕಮ್ಮಿ, ಅಂದರೆ ಹೊಡೆಯೋದು ಬಡಿಯೋದು ಏನೋ ಎತ್ತ ಅನ್ನೋದು ಜಾಸ್ತಿ ಇದೆ ಈ ಸಿನಿಮಾದಲ್ಲಿ. ಸೊ ಹೇಳೋದಾದರೆ, ಕಾಮಿಡಿ ಕಿಲಾಡಿ ಜರ್ನಿಯಿಂದ ನನಗೆ ಒಂದು ಏನು ಪ್ರೀತಿ ಅನ್ನೋದು ಜನರಿಂದ ಸಿಕ್ತು. ಬಹುಶಃ ಆ ಪ್ರೀತಿ ನನಗೆ ವರವಾಗಿ ಈಗ ಪುಣ್ಯಾತಿಥಿರು ಅನ್ನೋ ಸಿನಿಮಾದ ಮೂಲಕ ನನಗೆ ತಲುಪಿದೆ ಅಂತ ನಾನು ನಂಬಿದ್ದೀನಿ. ಮೇಡಮ್, ಮತ್ತೆ ಇಲ್ಲಿ ಕೋ ಆರ್ಟಿಸ್ಟ್ಗಳ ಬಗ್ಗೆ ಮತ್ತೆ ನಿಮ್ಮ ಒಂದು ಜರ್ನಿ ಹೆಂಗಿತ್ತು? ಅಲ್ಲಿ ನಿಮ್ಮ ಪ್ಲಾಟ್ಫಾರ್ಮ್ ಬೇರೆ, ಇದೇ ಪ್ಲಾಟ್ಫಾರ್ಮ್ ಬೇರೆ, ಅದ್ರ ಬಗ್ಗೆ ಸ್ವಲ್ಪ. ಕೋ ಆರ್ಟಿಸ್ಟ್ ಬಗ್ಗೆ ಹೇಳೋದಾದರೆ, ಬಾಯಿ ಬಡಿಕೆಯಾಗಿ ಐಶ್ವರ್ಯ ಅವರು ತುಂಬ ಪಟಪಟ ಅಂತ ಮಾತಾಡ್ಕೊಂಡು ಎಲ್ಲರೂ ಇಷ್ಟಪಟ್ಟು ಪಡೋ ರೀತಿ ಮಾಡಿದ್ದಾರೆ. ಇನ್ನು ಸುಳ್ಳು ಹೇಳ್ಕೊಂಡೆ ಮನ್ಸು ಗೆದ್ದಿರುವಂತಹ ನಮ್ಮ ಸಂಭ್ರಮಶ್ರೀ ಇದ್ದಾರೆ. ಆರ್ಟಿಸ್ಟ್ ಆಗ್ತೀವಿ ಅಂದರೆ ಎಲ್ಲ ಆರ್ಟಿಸ್ಟ್ಗಳನ್ನು ರೆಪ್ರೆಸೆಂಟೇಟ್ ಮಾಡ್ತಾ ನಮ್ಮ ಮಮತಾ ಅವರು ಎಲ್ರಿಗೂ ಇಷ್ಟ ಆಗಿದ್ದಾರೆ. ಸೊ ಸೆಟ್ಟಲ್ಲಿ ಎಲ್ಲರೂ ನಾರ್ಮಲಾಗಿ ಎಲ್ಲ ಚೆನ್ನಾಗಿದ್ವಿ. ಬಟ್ ಯೂಶ್ವಲಿ ಎಲ್ಲರೂ ಅಂದ್ಕೊತಾರೆ, ಎರಡು ಜಡೆ ಇದ್ರೇ ಅಲ್ಲಿ ಜಗಳ ಪಗಳ ಎಲ್ಲ ಇರುತ್ತೆ, ಇನ್ನು ನಾಲ್ಕು ಹುಡುಗಿರಂದ್ರೆ ಏನಿರುತ್ತೆ ಅನ್ನೋ ಒಂದು ಕ್ವೆಶನ್ ನಿಜವಾಗ್ಲೂ ಎಲ್ರಿಗೂ ಕಾಡುತ್ತೆ. ಬಟ್ ಸಿನಿಮಾ ನೋಡಿದ್ರೆ ಅನಿಸುತ್ತೆ, ಒಂದು ಕೋಆರ್ಡಿನೇಷನ್ ಅನ್ನೋದು ಹೆಣ್ಮಕ್ಳಲ್ಲಿ ಎಷ್ಟು ಮಟ್ಟಿಗೆ ಇರುತ್ತೆ ಅನ್ನೋದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಸರ್ ಅವಾಗಲೇ ಕೇಳಿದ್ರು, ಸೊ ಕಾಮಿಡಿ ಕಿಲಾಡಿ ಜರ್ನಿಗೂ ಇದಕ್ಕೂ ಹೇಗೆ ಅನಿಸ್ತಿದೆ ಅಂತ. ತುಂಬ ಖುಷಿ ಆಗ್ತದೆ ಸರ್ ಅಲ್ಲಿ ಹೇಗೆ ಅಂದರೆ, ಎಲ್ಲ ಒನ್ ಟೇಕಲ್ಲಿ ಎಲ್ಲ ಮುಗಿಸಿ ಎಲ್ಲ ಪಂಚ್ ಹೇಳಿಬಿಟ್ಟು ಉಫ್ ಅಂತ ರಿಲ್ಯಾಕ್ಸ್ ಆಗಿ ತೋರ್ತಾ ಇದ್ವಿ. ಬಟ್ ಸಿನಿಮಾದಲ್ಲಿ ಅಂದರೆ ಆಗಲ್ಲ. ಅದು ಹೇಗೆ ಅಂದರೆ, ಪಾಯಸ ಇದ್ದಂಗೆ ಚೂರು ಚೂರೇ ತಿಂತಾ ಇದ್ದಷ್ಟು ರುಚಿ ಜಾಸ್ತಿ ಏನೋ ಹಾಗೆ. ಸೊ ಒಂದು ಒಳ್ಳೆ ಅನುಭವ ಅಂದರೆ, ನನ್ನ ಮೊದಲನೇ ಒಂದು ಸಿನಿಮಾ ರಂಗದಲ್ಲಿ ಮೊದಲನೇ ಶಾಲೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾ. ಓಕೆ, ಮತ್ತೆ ಫೈನಲಿ ಡೈರೆಕ್ಟರ್ ಟೀಮು ಟೆಕ್ನಿಕಲ್ ಟೀಮು ಅವ್ರ ಬಗ್ಗೆ ನಿಮ್ಮ ಒಂದು ಸಿನಿಮಾದ ಬಗ್ಗೆ ಹೇಳೋದಾದರೆ, ಅಪ್ಪ ಅಮ್ಮನ ರೀತಿಯಲ್ಲಿ ಡೈರೆಕ್ಟರ್ ರಾಜ್ ಬಿ ಎನ್ ಸರು ಮತ್ತು ನಮ್ಮ ಪ್ರೊಡ್ಯೂಸರ್ ಸತ್ಯ ಸರ್ ಅವರು ತುಂಬ ಚೆನ್ನಾಗಿ ನಾಲ್ಕು ಜನ ಈ ಮುದ್ದು ಕಂದಮನಗಳನ್ನ ಸಾಕಿದ್ದಾರೆ. ಆಮೇಲೆ ನಮ್ಮನ್ನು ತುಂಬ ಅದ್ಭುತವಾಗಿ ತೋರಿಸಿದ್ದು ಅಂತ ಹೇಳಿದ್ರೆ, ಶರತ್ ಅವರು ನಮ್ಮ ಡಿ ಒ ಪಿ ಸರು, ಕ್ಯಾಮ್ರಾಮನ್ ಸರ್ ಶರತ್, ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಹೆಣ್ಮಕ್ಳಿಗೆ ಎಷ್ಟು ಮೇಕಪ್ ಇದ್ರೂ ಸಾಲಲ್ಲ, ಹೇರ್ ಸ್ಟೈಲ್ ಎಷ್ಟು ಚೆನ್ನಾಗಿ, ಕಾಸ್ಟ್ಯೂಮ್ ಎಷ್ಟು ಚೆನ್ನಾಗಿರಲಿ, ಹ್ಞೂ ನೋಡು ಹೇಳು ಎಷ್ಟು ಚೆನ್ನಾಗಿ ಕಾಣ್ತಾಳೆ ನಾನು ತೋರಿಸ್ತಾ ಇಲ್ಲ ಅಂತಾರೆ. ಬಟ್ ನಾಲ್ಕು ಜನ ಹುಡುಗಿರ್ನು ಎಲ್ಲೂ ಒಂಚೂರು ಮೇಲೆ ಕೆಳಗೆ ತಾರತಮ್ಯ ಮಾಡ್ದಲೆ ಅಷ್ಟು ಸುಂದರವಾಗಿ ನಮ್ಮನ್ನು ತೋರಿಸಿದ್ದಾರೆ. ಟೆಕ್ನಿಷಿಯನ್ ಬಗ್ಗೆ ಹೇಳೋದಾದರೆ, ಸಟ್ ಹುಡುಗರಿಂದ ಇರ್ಬೋದು, ಆಮೇಲೆ ಕೆಲವು ಸಂಬಂಧನೇ ಪಡ್ತಾ ಇರಲಿಲ್ಲ. ಹೆಂಗೆ ಅಂದರೆ, ಶೂಟಿಂಗ್ ನೋಡೋಕ್ಕೆ ಅಂತ ಬರ್ತಿದ್ದವರು ಪಾಪ ಅವರು ಕೈ ಜೋಡಿಸಿ ಕೆಲವೊಂದು ಕೆಲ ಸಹಾಯ ಮಾಡಿರೋರು ಇದ್ದಾರೆ. ಸೊ ಸಾಂಗ್ಸ್ಗಳು ತುಂಬ ಚೆನ್ನಾಗಿದೆ, ಮ್ಯೂಸಿಕ್ಕು ಚೆನ್ನಾಗಿ ಮಾಡಿದ್ದಾರೆ. ಓವರಾಲ್ ಹೇಳೋದಾದರೆ, ಎಲ್ಲರ ಒಂದು ಶ್ರಮದ ಉತ್ತರವೇ ಪುಣ್ಯಾತಿಥಿ. ಥ್ಯಾಂಕ್ ಯು ವೆರಿ ಮಚ್, ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಥ್ಯಾಂಕ್ ಯು.